ಎಲ್ಲರಿಗೂ ನಮಸ್ಕಾರ. ಈ ವರ್ಷದ ವಿಶ್ವ ಆರೋಗ್ಯ ದಿನಾಚರಣೆಯ ವಿಷಯವು ನ್ಯಾಯೋಚಿತವಾದ ಆರೋಗ್ಯಯುತವಾದ ಜಗತ್ತನ್ನು ನಿರ್ಮಿಸುವುದರ ಕುರಿತಾಗಿದೆ. ಇಡೀ ವಿಶ್ವವೇ ಅಸಮತೋಲನವಾಗಿದೆ, ಹೌದಲ್ಲವೇ? ಯಾಕೆಂದರೆ ವಿಶ್ವ ಆರೋಗ್ಯದ ಸಂಸ್ಥೆಯ ಪ್ರಕಾರ ಕೆಲವು ಜನರಿಗೆ ಆರೋಗ್ಯವು ಲಭ್ಯವಾಗಿದೆ, ಆರೋಗ್ಯ ಸೇವೆಗಳು ಕೂಡ ಲಭ್ಯವಾಗಿದೆ. ಇದಕ್ಕೆ ಕಾರಣ ಅವರು ವಾಸಿಸುತ್ತಿರುವ, ಬೆಳೆದು ಬಂದಿರುವ ಸ್ಥಳಗಳು ಮತ್ತು ಕೆಲಸದ ಸ್ಥಳಗಳು ಹಾಗೂ ಅವರ ವಯಸ್ಸು ಕಾರಣವಾಗಿದೆ. ಇದಕ್ಕೆ ತದ್ವಿರುದ್ಧವಾಗಿ ಕೆಲವು ಗುಂಪುಗಳ ಜನರು ದೈನಂದಿನ ಆದಾಯಕ್ಕೂ ಹೆಣಗಾಡುತ್ತಿದ್ದಾರೆ. ತಮ್ಮ ಸುತ್ತಮುತ್ತಲಿನ ವಾತಾವರಣವು ಕಲುಷಿತವಾದರೂ ವಾಸಿಸುತ್ತಿದ್ದಾರೆ. ಲಿಂಗ ಅಸಮಾನತೆಯಿಂದ ಬಳಲುತ್ತಿದ್ದಾರೆ. ಇವೆಲ್ಲದರಿಂದ ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗಿದ್ದಾರೆ ಹಾಗೂ ಬೇಗನೆ ಮರಣವನ್ನಪ್ಪುತ್ತಿದ್ದಾರೆ. ಇವೆಲ್ಲವನ್ನು ತಡೆಗಟ್ಟಬೇಕೆ? ಜಗತ್ತನ್ನು ಸಮಾನವಾಗಿ ಮಾಡಬೇಕೆ? ಹೌದು, ಇದು ಸಾಧ್ಯ. ಆದ ಕಾರಣ ಈ ವರ್ಷವು ನಮ್ಮ ಜನನಾಯಕರಿಗೆ, ಜನಪ್ರತಿನಿಧಿಗಳಿಗೆ ಕರೆ ಕೊಟ್ಟು ಈ ಎಲ್ಲ ಅಸಮಾನತೆಗಳನ್ನು ಹೋಗಲಾಡಿಸಿ ಈ ಗುಂಪುಗಳ ಜನರಿಗೆ ಅವರ ವಾಸಸ್ಥಳ, ಕೆಲಸ ಮಾಡುವ ಸ್ಥಳವು ಆರೋಗ್ಯಯುತವಾಗಿ ಉಂಟಾಗುವಂತೆ ಮಾಡಲು ಸಹಕರಿಸಿ ಹಾಗೂ ಈ ಸ್ಥಳಗಳ ಮೇಲ್ವಿಚಾರಣೆಯನ್ನು ಕೂಡ ಮಾಡಬೇಕಾಗಿ ಕರೆಗೊಟ್ಟಿದೆ. ಎಲ್ಲ ಜನಪ್ರತಿನಿಧಿಗಳೇ, ದಯವಿಟ್ಟು ಎಲ್ಲ ವರ್ಗದ ಜನರಿಗೆ, ಆದಾಗ್ಯೂ ಈ ಕೆಲವು ವರ್ಗದ ಜನಗಳು ಎಲ್ಲಿ ಅಸಮಾನತೆಯನ್ನು ಎದುರಿಸುತ್ತಿದ್ದಾರೆಯೋ ಅಂತಹ ವರ್ಗದ ಜನರಿಗೆ ಯಥೇಚ್ಛವಾಗಿ ಗಮನಹರಿಸಿ ಸಮಾನತೆಯನ್ನು ಉಂಟು ಮಾಡಲು, ಆರೋಗ್ಯಯುತವಾದ ಜಗತ್ತನ್ನು ನಿರ್ಮಾಣ ಮಾಡಲು ಸಹಕಾರ ಮಾಡಬೇಕಾಗಿ ವಿನಂತಿಸುತ್ತೇವೆ. ಧನ್ಯವಾದಗಳು.